ಸುಪ್ರೀಂ ಕೋರ್ಟ್ನ ಮೂವರು ನ್ಯಾಯಾಧೀಶರು ನೀಡಿದಂತಹ ಮಸೀದಿ ನಮಾಜ್ಗೆ ಅಗತ್ಯವಲ್ಲ ಎಂಬ ಒಂದು ತೀರ್ಪಿನ ಬಗ್ಗೆ ಇಡೀ ದೇಶದಾದ್ಯಂತ ಬಹಳಷ್ಟು ಚರ್ಚೆ ನಡೆದಿದೆ ನಿಜವಾಗಿಯೂ ಮಸೀದಿ ಮುಸಲ್ಮಾನರಿಗೆ ಒಂದು ಅತ್ಯಂತ ಪ್ರಮುಖವಾದಂತಹ ಒಂದು ಆರಾಧನಾ ಸ್ಥಳ ಮಸೀದಿಯಲ್ಲಿ ನಮಾಜ್ ಮಾಡಬೇಕೆಂದು ಇಸ್ಲಾಂ ಕಲ್ಪಿಸಿದೆ ಕುರಾನ್ನಲ್ಲಿ ಹದೀಸ್ನಲ್ಲಿ ಮಸೀದಿಯ ಬಗ್ಗೆ ಬಹಳಷ್ಟು ವಿಸ್ತಾರವಾಗಿ ಹೇಳಲಾಗಿದೆ ಮಸೀದಿಯಲ್ಲಿ ನಮಾಜ್ ಮಾಡಬೇಕೆಂದು ಎಲ್ಲಾ ಮುಸ್ಲಿಂ ಪುರುಷರಿಗೆ ಪ್ರವಾದಿ ಮೊಹಮ್ಮದ್ ಸಲ್ಲಾ ಅವರು ಆದೇಶಿಸಿದ್ದಾರೆ ಆ ಕಾರಣಕ್ಕಾಗಿ ಜಗತ್ತಿನ ಎಲ್ಲಾ ಕಡೆಗಳಲ್ಲಿ ಒಂದಲ್ಲ ಎರಡಲ್ಲ ಮೂರಲ್ಲ ಐದು ಹೊತ್ತಿನಲ್ಲೂ ಕೂಡ ಮುಸಲ್ಮಾನರು ಮಸೀದಿಯಲ್ಲಿ ಸಾಮೂಹಿಕವಾಗಿ ಬೆರೆದುಕೊಂಡು ನಮಾಜ್ ಮಾಡ್ತಾರೆ ಅದರಲ್ಲೂ ವಿಶೇಷವಾಗಿ ಶುಕ್ರವಾರದ ಜುಮಾ ನಮಾಜ್ ಅಂತೂ ಮಸೀದಿಯಲ್ಲೇ ಮಾಡಬೇಕು ಅದು ಕಡ್ಡಾಯ ಎಂಬುದನ್ನು ಇಸ್ಲಾಂ ಕಲ್ಪಿಸಿಕೊಟ್ಟಿದೆ ಹಾಗಾಗಿ ಮಸೀದಿ ಮುಸಲ್ಮಾನರ ಧಾರ್ಮಿಕವಾಗಿಯೂ ಮತ್ತು ಪ್ರಾರ್ಥನೆಗೆ ಸಂಬಂಧಿಸಿದು ಒಂದು ಸಮಗ್ರವಾದಂತಹ ಒಂದು ಅಂಗ ಇಂಟೆಗ್ರಲ್ ಪಾರ್ಟ್ ಆಫ್ ಇಸ್ಲಾಂ ರಿಲಿಜನ್ ಹಾಗಾಗಿ ಇಲ್ಲಿ ಸುಪ್ರೀಂ ಕೋರ್ಟ್ ನೀಡಿದಂತಹ ತೀರ್ಪಿನಲ್ಲಿ ಎಸೆನ್ಷಿಯಲ್ ಮತ್ತು ಇಂಟೆಗ್ರಲ್ ಈ ತರದ ಎರಡು ವಿಷಯಗಳಲ್ಲಿ ಹೇಳಲಾಗಿದೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಬಳಿಯಲ್ಲೇ ಸಹಮತವಿರಲಿಲ್ಲ ಇಬ್ಬರು ಒಂದು ತೀರ್ಪು ಕೊಟ್ಟರೆ ನ್ಯಾಯಾಧೀಶರಾದಂತಹ ಎಸ್ ಅಬ್ದುಲ್ ನಜೀರ್ ಅವರು ಅವರಿಗೆ ವಿರುದ್ದವಾದಂಥ ತೀರ್ಪು ಕೊಟ್ಟಿದ್ದಾರೆ ಸಾವಿರದ ಒಂಬೈನೂರ ನಾಲ್ಕು ಇಸ್ಮಾಯಿಲ್ ಫಾರೂಖಿ ಅವರ ಈ ಕೇಸ್ನ ಬಗ್ಗೆ ನಡೆದಂತಹ ಅಪೀಲಿನ ಬಗ್ಗೆ ನಡೆದಂತಹ ಈ ಒಂದು ವಿಚಾರಣೆಯಲ್ಲಿ ಮತ್ತೆ ಅದನ್ನು ವಿಚಾರಣೆ ಮಾಡಬೇಕಾದ ಅವಶ್ಯಕತೆ ಇಲ್ಲ ಮತ್ತು ಲಾರ್ಜರ್ ಬೆಂಚಿಗೆ ಒಂದು ವಿಸ್ತೃತ ಬೆಂಚಿಗೆ ಇದನ್ನು ಹೊರ್ಗಾಯಿಸುವಂತಹ ಅಭಿಪ್ರಾಯ ಅಗತ್ಯವಿಲ್ಲ ಎಂಬ ತೀರ್ಪು ಖಂಡಿತವಾಗಿಯೂ ಸರಿಯಲ್ಲ ಯಾಕೆಂದರೆ ಸುಪ್ರೀಂಕೋರ್ಟ್ನ ಎಲ್ಲಾ ನ್ಯಾಯಾಧೀಶರಿಗಳಿಗೆ ಎಲ್ಲದರ ಬಗ್ಗೆ ಕೂಡ ವಿಶೇಷವಾದ ಜ್ಞಾನ ಇರಬೇಕಾಗಿಲ್ಲ ಬೇರೆ ಬೇರೆ ಕೇಸುಗಳು ಸುಪ್ರೀಂ ಕೋರ್ಟ್ನಲ್ಲಿ ಬರುತ್ತೆ ವಿಜ್ಞಾನಕ್ಕೆ ಸಂಬಂಧಿಸಿ ಬರಬಹುದು ಧಾರ್ಮಿಕವಾಗಿರುವಂಥ ವಿಚಾರಗಳು ಬರಬಹುದು ವೈದ್ಯಕೀಯ ಸಂಬಂಧಿಸಿದ ಅನೇಕ ರೀತಿಯ ವಿಚಾರಗಳು ಬರಬಹುದು ಎಲ್ಲಾ ವಿಚಾರಗಳಲ್ಲಿ ನ್ಯಾಯಾಧೀಶಗಳಿಗೆ ಎಲ್ಲಾ ಪ್ರಾವೀಣ್ಯತೆ ಇರಬೇಕಾಗಿಲ್ಲ ಹಾಗಾಗಿ ಪ್ರತಿಯೊಂದು ವಿಚಾರಗಳು ಬಂದಾಗ ಸಂಬಂಧಪಟ್ಟಂತ ತಜ್ಞರ ಜೊತೆಗೆ ಸಮಾಲೋಚನೆ ಮಾಡಿ ಅದರ ಅದಕ್ಕೆ ಅನುಗುಣವಾಗಿ ತೀರ್ಪು ನೀಡಬೇಕಾಗಿದ್ದು ನ್ಯಾಯಾಧೀಶಗಳ ಕರ್ತವ್ಯ ಇಲ್ಲಿ ಮುಸ್ಲಿಂ ಧಾರ್ಮಿಕರ ಧಾರ್ಮಿಕತೆ ವಿಚಾರ ಬಂದಾಗ ಮಸೀದಿ ವಿಚಾರ ಬಂದಾಗ ಕುರಾನ್ ಮತ್ತು ಹದೀಸ್ನ ಬಗ್ಗೆ ಅದನ್ನ ಅವಲೋಕನ ಮಾಡುವುದು ಜೊತೆಗೆ ಮುಸ್ಲಿಂ ವಿದ್ವಾಂಸ ಜೊತೆಗೆ ಸಮಾಲೋಚನೆ ಮಾಡುವುದು ಈ ತರದ ಒಂದು ಕಾಂಪ್ರಹೆನ್ಸಿವ್ ಸ್ಟಡಿ ಆಗಬೇಕಾಗಿತ್ತು ಇದನ್ನೇ ಜಸ್ಟಿಸ್ ಅಬ್ದುಲ್ ನಜೀರ್ ಅವರು ಹೇಳಿದ್ದಾರೆ ಕಾಂಪ್ರಹೆನ್ಸಿವ್ ಸ್ಟಡಿ ನಡೆಯದೆ ಯಾವುದೇ ಧಾರ್ಮಿಕ ವಿಚಾರಗಳ ಬಗ್ಗೆ ಸರಿಯಾದ ತಿಳುವಳಿಕೆ ಇಲ್ಲದೆ ಹೇಳಿದರೆ ಅದು ಸಾಮೂಹಿಕವಾಗಿ ಜನರ ಭಾವನೆಗಳಿಗೆ ಆಗುತ್ತೆ ಮತ್ತು ಜನರ ಒಂದು ನಂಬಿಕೆಗಳಿಗೆ ಅದು ಕಂಟಕ ಕೂಡ ಆಗುತ್ತೆ ಎಂಬ ವಿಚಾರವನ್ನು ಹೇಳಿದರು ಇಲ್ಲಿ ಮತ್ತೊಂದು ವಿಚಾರ ಏನು ಅಂದರೆ ಸಂವಿಧಾನದಲ್ಲಿ ಸಂವಿಧಾನದ ಆರ್ಟಿಕಲ್ ಹದಿನೈದು ಇಪ್ಪತ್ತೈದು ಮತ್ತು ಇಪ್ಪತ್ತಾರರಲ್ಲಿ ಧಾರ್ಮಿಕತೆಯ ಸ್ವಾತಂತ್ರ್ಯ ಕೊಟ್ಟಿದೆ ಈ ಧಾರ್ಮಿಕದ ಸ್ವಾತಂತ್ರ್ಯ ಏನು ಅಂದರೆ ಪರ್ಟಿಕ್ಯುಲರ್ ಆಗಿ ಯಾವ ಕ್ರಮಗಳನ್ನು ಧಾರ್ಮಿಕದ ಸ್ವಾತಂತ್ರ್ಯ ಯಾವುದು ಇಂಟೆಗ್ರಲ್ ಪಾರ್ಟು ಯಾವುದು ಎಸೆನ್ಷಿಯಲ್ ಕೂಡ ಅಲ್ಲಿ ಬರೆದಿಲ್ಲ ಒಂದು ಧರ್ಮದ ಎಲ್ಲ ವಿಚಾರಗಳು ಕೂಡ ಧರ್ಮದ ಆಚರಣೆಗಳು ಧರ್ಮದ ಚಿಂತನೆಗಳು ಅದು ಪ್ರತಿಯೊಂದು ಧರ್ಮದ ಒಂದು ಸಮಗ್ರತೆಯಾಗಿರ್ತದೆ ಇಸ್ಲಾಮಿನಲ್ಲಿ ಮಸೀದಿ ಒಂದು ಸಮಗ್ರವಾದಂತಹ ಒಂದು ವಿಚಾರ ಅದನ್ನ ಒಂದು ಪರ್ಟಿಕ್ಯುಲರ್ ಆಗಿ ಒಂದು ನಮ್ಮ ಸಂವಿಧಾನದಲ್ಲಿ ಪ್ರತ್ಯೇಕವಾಗಿ ಇಡಲಿಲ್ಲ ಶತಮಾನಗಳಿಂದ ಮಸೀದಿ ಮುಸಲ್ಮಾನರಿಗೆ ಆರಾಧನೆ ಕೇಂದ್ರ ಹಾಗಾಗಿ ಇವತ್ತು ಮಸೀದಿ ಮುಸಲ್ಮಾನರ ನಮಾಜಿಗೆ ಅಗತ್ಯವಿಲ್ಲ ಎಂಬುದನ್ನು ಹೇಳಿದರಲ್ಲಿ ಸಂಪೂರ್ಣವಾಗಿ ಒಂದು ದುರುದ್ದೇಶ ಇದೆ ಮತ್ತು ಇದು ದುರದೃಷ್ಟ ಕೂಡ ಆಗಿದೆ ಇಲ್ಲಿ ಮತ್ತೊಂದು ವಿಚಾರ ಏನೆಂದರೆ ಮನೆಗಳಿಗೆ ಮನೆಗಳು ನಮ್ಗೆಲ್ಲರ ಅಗತ್ಯ ಯಾಕೆಂದ್ರೆ ನಾವು ನಮ್ಗೆ ನಿದ್ದೆ ಮಾಡಬೇಕು ಬಟ್ಟೆ ಬರೆಯನ್ನ ಬದಲಾವಣೆ ಮಾಡಬೇಕು ಎಲ್ಲರ ಜೊತೆಗೆ ಬರೀಬೇಕು ನಿದ್ದೆ ಮಾರ್ಗದ ಬದಿಯಲ್ಲೂ ಮಾಡ್ಬೋದು ಅರಣ್ಯದಲ್ಲೂ ಕೂಡ ಮಾಡ್ಬೋದು ಹಾಗಾಗಿ ಅರಣ್ಯದಲ್ಲಿ ನಿದ್ದೆ ಮಾಡ್ಬೋದು ರಸ್ತೆ ಬದಿಯಲ್ಲಿ ನಿದ್ದೆ ಮಾಡಬಹುದು ಅಂತ ಹೇಳಿ ಮನೆ ಮನೆಗಳು ವಸತಿ ಮಾನವರಿಗೆ ಅಗತ್ಯ ಇಲ್ಲ ಅಂತ ಹೇಳುವುದರಲ್ಲಿ ತೀರ ಬಾಲಿಷವಾಗಿರ್ತದೆ ಮಸೀದಿಯಲ್ಲಿ ನಮಾಜ್ ಮಾಡಲೇಬೇಕು ಏನು ಮಸೀದಿ ಸಿಗದೆ ಇದ್ದ ಜಾಗದಲ್ಲಿ ಬಹಿರಂಗವಾಗಿ ಎಲ್ಲೂ ಕೂಡ ನಮಾಜ್ ಮಾಡಬಹುದು ಅದರಲ್ಲಿ ಯಾವುದೇ ತಪ್ಪಿಲ್ಲ ಆದರೆ ಮಸೀದಿ ಇಸ್ಲಾಮಿನ ಒಂದು ಅತ್ಯಂತ ಸಮಗ್ರವಾದಂತಹ ಒಂದು ವಿಚಾರ ಮೂರನೇ ವಿಚಾರ ಇಲ್ಲಿ ಏನ್ ಬೇಕು ಹೇಳಿದಂದ್ರೆ ಇದು ಬಾಬರಿ ಮಸೀದಿಯ ಒಂದು ತೀರ್ಪು ಬರಲಿಕ್ಕಿದೆ ಬಾಬರಿ ಮಸೀದಿ ತೀರ್ಪು ಬರುವಂತಹ ಸಂದರ್ಭದಲ್ಲಿ ಈ ಒಂದು ಕೇಸು ಅಲಹಾಬಾದ್ ಹೈಕೋರ್ಟ್ ನೀಡಿದಂತಹ ತೀರ್ಪಿಗೆ ಸಂಬಂಧವಾದಂತಹ ಕೇಸಿನ ಒಂದು ಮುಂದುವರೆದ ಭಾಗವಾಗಿರುವುದರಿಂದಾಗಿ ಇಲ್ಲಿ ಮಸೀದಿ ಮುಸಲ್ಮಾನರಿಗೆ ನಮಾಜ್ ಮಾಡಲಿಕ್ಕೆ ಅವಶ್ಯಕತೆ ಇಲ್ಲ ಎಂಬ ಒಂದು ಕೊಟ್ಟು ಬಿಟ್ಟರೆ ಮುಂದೆ ಬಾಬರಿ ಮಸೀದಿ ಜಾಗದ ಬಗ್ಗೆ ಬಹಳಷ್ಟು ಪ್ರಭಾವ ಬೀರುವಂತಹ ಒಂದು ತೀರ್ಪು ಆಗಿ ಕಾಣಲಿಕ್ಕೆ ಸಾಧ್ಯವಾಗುವುದು ಇನ್ನು ಬರುವ ಅಕ್ಟೋಬರ್ ತಿಂಗಳಲ್ಲಿ ಈ ಮಸೀದಿಯ ಬಾಬರಿ ಮಸೀದಿಯ ಜಾಗದ ಬಗ್ಗೆ ವಿಚಾರ ನಡೆಯುವಂತಹ ಈ ಸಂದರ್ಭದಲ್ಲಿ ಈ ಒಂದು ತೀರ್ಪನ್ನು ಅಷ್ಟೊಂದು ತರಾತುರಿಯಲ್ಲಿ ಕೊಟ್ಟದ್ದು ಯಾಕೆ ಇಷ್ಟು ಬೇಗನೆ ಕೊಡಬೇಕು ತೀರ್ಪು ಬೇಗನೆ ಕೊಡುವುದರಲ್ಲಿ ಯಾವುದೇ ನಮಗೆ ಅದರಲ್ಲಿ ಆಕ್ಷೇಪ ಇಲ್ಲ ಆದರೆ ಒಂದು ತೀರ್ಪು ಕೊಡುವಂತಹ ಸಂದರ್ಭದಲ್ಲಿ ಸಮಗ್ರವಾದಂತಹ ಒಂದು ಕೂಲಂಕುಷವಾದಂತಹ ಪರಿಶೀಲನೆ ತಜ್ಞರ ಸಮಾಲೋಚನೆ ಮೂರು ನ್ಯಾಯಾಧೀಶರ ಜೊತೆಗಿರುವಂತಹ ಒಂದು ಸಹಮತ ಇದ್ರೆ ಮಾತ್ರ ಒಂದು ತೀರ್ಪಿಗೆ ಬೆಲೆ ಇದೆ ನ್ಯಾಯಾಧೀಶಗಳ ನಡುವೆನೆ ಭಿನ್ನಾಭಿಪ್ರಾಯ ಇರುವಾಗ ಇಡೀ ದೇಶದಲ್ಲಿ ಸಹಜವಾಗಿ ಜನರ ಮಧ್ಯೆ ಭಿನ್ನಾಭಿಪ್ರಾಯ ಬರುವುದರ ಯಾವುದೇ ಅದು ಅಸಹಜವೇನು ಅಲ್ಲ ಹಾಗಾಗಿ ಬರುವ ಬಾಬ್ರಿ ಮಸೀದಿ ವಿಚಾರದಲ್ಲಿ ಅಥವಾ ಬಾಬರಿ ಮಸೀದಿ ರಾಮಜನ್ಮ ಎಂಬ ವಿವಾದದ ಬಗ್ಗೆ ಒಂದು ತೀರ್ಪು ಖಂಡಿತವಾಗಿಯೂ ಆ ತೀರ್ಪಿಗೆ ಇದು ಪ್ರಭಾವ ಬೀರುತ್ತೆ ಎಂಬುದನ್ನು ಈ ಸಂದರ್ಭದಲ್ಲಿ ನಾವೆಲ್ಲರೂ ತಿಳಿದಿರಬೇಕಾಗುತ್ತೆ